ब्यूरो रिपोर्ट न्यूज 18। राज्य बीजेपी मुंदिन सीएम यारू ಮೊನ್ನೆಯಷ್ಟೇ ಲಿಂಗಾಯತರು ಸಿಎಂ ಆಗಬೇಕು ಅಂತೇನಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಈಗ ಸಿಟಿ ರವಿ ಸಿಎಂ ಆಗಲಿ ಅಂತ ಈಶ್ವರಪ್ಪ ಬ್ಯಾಟಿಂಗ್ ಬೀಸಿದ್ದಾರೆ. ನನಗೂ ಆಸೆ ಇದೆ ಅಂತ ಸ್ವತಃ ಸಿಟಿ ರವಿಯೇ ಹೇಳಿದ್ದಾರೆ. ಎಲೆಕ್ಷನ್ಗೆ ದಿನಕಣನೆ ಶುರುವಾಗ್ತಿದ್ದಂತೆ ಮುಂದಿನ ಸಿಎಂ ಯಾರೆಂಬ ಚರ್ಚೆ ಜೋರಾಗ್ತಿದೆ. ಕಾಂಗ್ರೆಸ್ನಲ್ಲಂತೂ ಮೊದಲಿನಿಂದಲೂ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದುನೇ ಮುಂದಿನ ಸಿಎಂ ಅಂದ್ರೆ ಇತ ಡಿಕೆಶಿ ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರೇ ನಮ್ಮ ನೆಕ್ಸ್ಟ್ ಸಿಎಂ ಅಂತಿದ್ದಾರೆ. ಇದೇ ಕಾರಣಕ್ಕೆ ಎಂಬಂತೆ ಮೊನ್ನೆ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಚಂಡಿಕಾ ಯಾಗವನ್ನ ಮಾಡಿಸಿದ್ದಾರೆ. ಇನ್ನು ಆಗಾಗ ದಲಿತರ ಹೆಸರಿನಲ್ಲಿ ಕರ್ಗೆ ಹಾಗೂ ಪರಮೇಶ್ವರ್ ಹೆಸರು ಸಿಎಂ ಗಾದಿಗೆ ಕೇಳಿ ಬರ್ತಿದೆ. ಈ ನಡುವೆ ಬಿಜೆಪಿಯಲ್ಲೂ ಮುಂದಿನ ಸಿಎಂ ಯಾರೆಂಬ ಚರ್ಚೆ ಜೋರಾಗಿದೆ. ಬಸವರಾಜ ಬೊಮ್ಮಾಯಿ ಅಥವಾ ಲಿಂಗಾಯತರೇ ಸಿಎಂ ಆಗಬೇಕೆಂದೇನೂ ಇಲ್ಲ ಅಂತ ಮೊನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ನೀಡಿದ್ರು. ಇದೇ ವಿಚಾರಕ್ಕೆ ಮಾತನಾಡಿದ್ದ ಸಿಟಿ ರವಿ ನಾನು ಸಿಎಂ ಆಕಾಂಕ್ಷಿ ಎಂದಿದ್ರು. ಇದೀಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಿಟಿ ರವಿ ಸಿಎಂ ಆದ್ರೆ ಒಳ್ಳೆಯದು ಎಂದು ಬಾಂಬ್ ಸಿಡಿಸಿದ್ದಾರೆ. ಇವತ್ತು ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಅತಿ ಹೆಚ್ಚು ಲಿಂಗಾಯತ್ ಸಮುದಾಯಕ್ಕೆ ಸೀಟ್ ಕೊಟ್ಟವರು ನಾವು. ಅದಾದ ನಂತರ ಸಹಜವಾಗಿ ಮುಂದಿನ ಲೀಡರ್ಶಿಪ್ಪನ್ನು ಚುನಾವಣೆಯ ನಂತರ ನಾವು ತೀರ್ಮಾನ ಮಾಡೇ ಮಾಡ್ತೀವಿ. ಇದು ಇಸ್ ಎ ಕಾಮನ್ ಪ್ರೊಸೆಸ್, ನಾವು ಕಾಮನ್ ಪ್ರೊಸೆಸ್ಸನ್ನು ಹೇಳಿದ್ದೀವಿ ಅಲ್ಲ. ಯಾವಾಗ ರಾಜ್ಯದ ಜನ ಉದ್ದಗಲಕ್ಕೆ ಸಿ ಟಿ ರವಿ ಮುಖ್ಯಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೋ ಆಗ ಖಂಡಿತವಾಗೂ ನಾನು ಆಗ್ತೀನಿ. ಬಸವರಾಜ ಬೊಮ್ಮಾಯಿ ಹಾಗೂ ಸಿಟಿ ರವಿ ಹೆಸರು ಎರಡು ದಿನದಿಂದ ಸದ್ದು ಮಾಡ್ತಿದೆ. ಆದರೆ ಯಡಿಯೂರಪ್ಪ ಕುರ್ಚಿ ಬಿಟ್ಟು ಕೆಳಗೆ ಇಳಿದಾಗಿನಿಂದಲೂ ಪರೋಕ್ಷವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಸರು ಆಗಾಗ ಕೇಳಿ ಬರ್ತಿದೆ. ಆದರೆ ಬಿಎಲ್ ಸಂತೋಷ್ ಪಾತ್ರವು ಸಿಎಂ ಆಯ್ಕೆಯಲ್ಲಿ ಮುಖ್ಯ ಅನ್ನೋದು ಬಿಜೆಪಿ ಪಾಳೆಯದಲ್ಲಿ ಕೇಳಿ ಬರೋ ಮಾತು. ಚರ್ಚೆಯಂತೂ ಜೋರಾಗಿದೆ. ಆದರೆ ಈ ಸ್ಪಷ್ಟ ಫಲಿತಾಂಶ ಬರಬೇಕು. ಒಂದು ವೇಳೆ ಅತಂತ್ರ ಫಲಿತಾಂಶವೇನಾದರೂ ಬಂದಲ್ಲಿ ಜೆಡಿಎಸ್ ಕಿಂಗ್ ಮೇಕರ್ ಆದಲ್ಲಿ ಎಲ್ಲಾ ಚರ್ಚೆಗಳು ಉಲ್ಟಾ ಪಲ್ಟಾ ಆಗೋ ಎಲ್ಲಾ ಸಾಧ್ಯತೆಗಳು ಇವೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಒಂದ್ ಕಡೆ ಬಿಜೆಪಿ ಭರ್ಜರಿ ಪ್ರಚಾರ ಮಾಡ್ತಿದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಅಬ್ಬರದ ರೋಡ್ ಶೋ ನಡೆಸುತ್ತಿದೆ. ಇವತ್ತು ಪ್ರಿಯಾಂಕಾ ಗಾಂಧಿ ಮೈಸೂರು ಹಾಗೂ ಚಾಮರಾಜನಗರ ಭಾಗದಲ್ಲಿ ಮಹಿಳೆಯರ ಮನ ಗೆಲ್ಲಲು ಮುಂದಾಗಿದ್ದಾರೆ. ಇನ್ನೊಂದ್ ಕಡೆ ದಳಪತಿಗಳು ಕೂಡ ಅಬ್ಬರದ ರೋಡ್ ಶೋ ನಡೆಸುತ್ತಿದ್ದಾರೆ. ಒಂದ್ ಕಡೆ ಬಿಜೆಪಿ ಮತ್ತೆ ಅಧಿಕಾರ ಹಿಡಿಯಬೇಕು ಅಂತ ಅಬ್ಬರದ ಪ್ರಚಾರವನ್ನ ನಡೆಸ್ತಿದ್ರೆ ಇನ್ನೊಂದ್ ಕಡೆ ವಿಪಕ್ಷಗಳು ಈ ಬಾರಿ ಸರ್ಕಾರವನ್ನ ರಚಿಸಲೇಬೇಕು ಅಂತ ಭರ್ಜರಿ ಪ್ರಚಾರವನ್ನ ನಡೆಸ್ತಿದ್ದಾರೆ. ಕಾಂಗ್ರೆಸ್ ಪರ ಇವತ್ತು ಪ್ರಿಯಾಂಕಾ ಗಾಂಧಿ ಅಖಾಡಕ್ಕಿಳಿದಿದ್ದು ಚಾಮರಾಜನಗರ ಮೈಸೂರು ಭಾಗದಲ್ಲಿ ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಪ್ರಿಯಾಂಕಾ ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟಿದ್ದಾರೆ. ಹನೂರಿನಲ್ಲಿ ಬೇಡಗಂಪಣ ಹಾಗೂ ಬುಡಕಟ್ಟು ಮಹಿಳೆಯರೊಂದಿಗೆ ಪ್ರಿಯಾಂಕಾ ಸಂವಾದವನ್ನ ನಡೆಸಿದ್ರು. ಇದೇ ವೇಳೆ ಗಿರಿಜನ ಮಹಿಳೆಯನ್ನ ತಪ್ಪಿಕೊಂಡು ಸಂತಸವನ್ನ ವ್ಯಕ್ತಪಡಿಸಿದ್ರು. ಟಿ ನರಸೀಪುರ ಹಾಗೂ ಹನೂರಿನಲ್ಲಿ ಪ್ರಚಾರ ನಡೆಸಿದ ಬಳಿಕ ಕೆಆರ್ ನಗರಕ್ಕೆ ಆಗಮಿಸಿದ ಪ್ರಿಯಾಂಕಾ ಗಾಂಧಿ ಅಭ್ಯರ್ಥಿ ರವಿಶಂಕರ್ ಪರ ಪ್ರಚಾರ ಮಾಡಿದ್ರು. ಬರೋಬ್ಬರಿ 2 ಕಿಲೋಮೀಟರ್ನಷ್ಟು ದೂರ ರೋಡ್ ಶೋ ನಡೆಸಿದ್ರು. ಇತ ಜೆಡಿಎಸ್ ಭದ್ರಕೋಟೆ ಎನಿಸಿದ್ದ ಹಳೆ ಮೈಸೂರು ಭಾಗ ಉಳಿಸಿಕೊಳ್ಳೋಕೆ ಹೆಚ್ಡಿಕೆ ಮುಂದಾಗಿದ್ದಾರೆ. ಇಂದು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ, ಚಾಮರಾಜ, ಕೃಷ್ಣರಾಜ, ವರುಣ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಡಿಕೆಶಿ ಪತ್ನಿ ಉಷಾ ಕೂಡ ಅಖಾಡಕ್ಕೆ ಧುಮುಕಿ ಪತಿಯರ ಪರ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಅನಿತಾ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಇನ್ನೊಂದ್ ಕಡೆ ಕನಕಪುರ ಕ್ಷೇತ್ರದಲ್ಲಿ ಉಷಾ ಶಿವಕುಮಾರ್ ಮನೆ ಮನೆಗೆ ತೆರಳಿ ಡಿಕೆಶಿ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಇದೇ ವೇಳೆ ಮಹಿಳೆಯರ ಕಾಲಿಗೆ ಬಿದ್ದು ಉಷಾ ಮತಯಾಚನೆ ಮಾಡಿದ್ದಾರೆ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಂತ
ಕಾಲಭೈರವನ ಸ್ವರೂಪವಾದ ಶ್ವಾನವೊಂದು ಭವಿಷ್ಯ ನೋಡುತ್ತಿದೆ. ಮಂಡ್ಯದ ಅಶೋಕನಗರದಲ್ಲಿ ಭೈರವ ಹೆಸರಿನ ಶ್ವಾನ ಹೆಜಡಿಕೆ ಇದ್ದ ಫೋಟೋ ಮುಟ್ಟಿ ಸಿಎಂ ಆಗ್ತಾರೆ ಎಂದು ಹೇಳಿದೆ. ಶಿವಮೊಗ್ಗದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಯನೂರು ಮಂಜುನಾಥ್ ಕಾಲಿಗೆ ಬಿದ್ದು ಬಿಜೆಪಿ ಅಭ್ಯರ್ಥಿ ಚನ್ನಬಸಪ್ಪ ನಮಿಸಿದ್ದಾರೆ. ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆ ನಡೆಸಿದ ಕಾರ್ಯಕ್ರಮದಲ್ಲಿ ಆಯನೂರು ಮಂಜುನಾಥ್ ಕಾಲಿಗೆ ಬಿದ್ದು ಚನ್ನಬಸಪ್ಪ ನಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.